ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಉಂಟಲ್ಲ ನಾನೊಂದು ಹೊಸತ್ತು ವಿಚಾರಗಳೊಂದಿಗೆ ಬಂದಿರುವಂಥದ್ದು. ಎಂಥ ವಿಷಯ ಅಂತ ಹೇಳಿದರೆ, ಹಲವು ಸೊಪ್ಪುಗಳನ್ನು ಸೇರಿಸಿಕೊಂಡು ಒಂದು ಸೊಪ್ಪಿನ ವಡೆ ಅಂತೇಳಿ ಮಾಡ್ತಾ ಇದ್ದೇವೆ. ಹಾಗೆ ಸೊಪ್ಪನ್ನು ಕೊಯ್ಲಿಕ್ಕೆ ಅಂತೇಳಿ ತೋಟಕ್ಕೆ ಬಂದಿರುವಂಥದ್ದು ನಮ್ಮೊಟ್ಟಿಗೆ ಶರ್ಮಣ್ಣ ಇದ್ದಾರೆ. ಈ ಸೊಪ್ಪುಗಳು ಅಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿರುವಂಥದ್ದು ಅಂದರೆ ಕೆಲವು ಬಸಳೆ ಸೊಪ್ಪಾಗಿರ್ಬೋದು, ನಾವು ಬೇರೆ ಅಂಥ ಸೊಪ್ಪುಗಳು ಹರಿಯ ಸೊಪ್ಪಾಗಿರ್ಬೋದು, ಇಂಥದ್ದನ್ನು ಮಾತ್ರ ಜಾಸ್ತಿ ಪರಿಚಯ ಇರುವಂಥದ್ದು. ನಾವಿವತ್ತು ಉಪಯೋಗಿಸ್ತಾ ಇರುವಂಥದ್ದು ಆಗಿರುವಂಥ ಸೊಪ್ಪಲ್ಲ, ಅದಲ್ಲದೆ ಬೇರೆ ಕೂಡ ನಮಗೆ ನಾವು ನೆಟ್ಟು ಬೆಳೆಸಿಯೇ ಮಾಡಬೇಕು ಅಂತೇಳಿಲ್ಲ. ಹಾಗೆ ನಮಗೆ ಇಲ್ಲಿಯೇ ಸಿಗುವ ಪ್ರಕೃತಿಯಲ್ಲೇ ಸಿಗುವಂತಹ ಸೊಪ್ಪುಗಳು, ಒಳ್ಳೆ ಆರೋಗ್ಯಕರ ಅಂಶ ಇರುವಂತಹ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ಇವತ್ತಿನ ಸೊಪ್ಪಿನೊಡೆ ಮಾಡೋದು ಹೇಗೆ ಅಂತೇಳಿ ನೋಡುವ. ಸೊಪ್ಪುಗಳುಂಟು ಕೆಲವೆಲ್ಲ, ಅಲ್ಲೆಲ್ಲಿ ಹೋಗಿ ಕಲೆಕ್ಟ್ ಮಾಡಬೇಕಾಗ್ತದೆ, ಹಾಗೆ ನಾವು ಅದನ್ನು ಕೊಯ್ದು ತಗೊಂಡು ಹೋಗುವ. ಹೇಗೆ ಮಾಡೋದು ಅಂತೇಳಿ ಕೂಡ ನೋಡುವ, ಬನ್ನಿ. ನಮಗೆ ಈ ಸೊಪ್ಪಿನ ವಡೆಯನ್ನು ಮಾಡಲಿಕ್ಕೆ ಬೇರೆ ಬೇರೆ ಸೊಪ್ಪುಗಳು ಬೇಕು. ಹಾಗೆ ಅದನ್ನು ಕೊಯ್ಯುವಾಗಲೇ ಅದರ ಪರಿಚಯ ಮತ್ತು ಅದರ ಬಗ್ಗೆ ಇರುವಂಥ ವಿಶೇಷಗಳನ್ನು ಶರ್ಮಣ್ಣ ಹೇಳ್ತಾರೆ. ಹಾಗೆ ನಾವು ಇಲ್ಲಿ ಸೊಪ್ಪು ಕೊಯ್ಲಿಕ್ಕೆ ಅಂತೇಳಿ ಬಂದಿದ್ದೇವೆ. ಇದ್ಯಾವ ಸೊಪ್ಪು ನೋಡಿ, ಇದು ಚಕ್ರ ಮಣಿ ಅಥವಾ ಚಕ್ರ ಮುನಿ ಅಂತ ಹೇಳ್ತಾರೆ, ವಿಟಮಿನ್ ಸೊಪ್ಪು ಅಂತ ಹೇಳ್ತಾರೆ. ಅಂದರೆ ವಿಟಮಿನ್ ಸೊಪ್ಪು ಅಂತ ಯಾಕೆ ಹೇಳಿರ್ಬೋದು ಅಂತ ಹೇಳಿದರೆ, ಇದು ಪೋಷಕಾಂಶಗಳ ಆಗರ ಆಗಿರ್ಬೋದು ಹೆಚ್ಚಿನ ಅಂಶ. ಈ ವಿಟಮಿನ್ ಸೊಪ್ಪು ಅಂತ ಹೇಳುವ ವಿಚಾರಕ್ಕೆ ಬರುವಾಗ, ಮೂಲತಃ ವಿಟಮಿನ್ ಅಂತ ಹೇಳುವ ಕಲ್ಪನೆಯೇ ಇಂಗ್ಲೀಷರದ್ದು. ಆದರೆ ನಮ್ಮಲ್ಲಿ ಪೋಷಕಾಂಶಗಳು ಅಂತ ಹೇಳ್ತೇವೆ ನಾವು. ನಾವಿವತ್ತು ಇದನ್ನು ಕೂಡ ಒಂದು ಸೊಪ್ಪನ್ನು ಈ ಸೊಪ್ಪನ್ನು ಕೂಡ ಉಪಯೋಗಿಸಿಕೊಳ್ಳುವ. ನೋಡಿ, ಈಗ ನಾವು ಕೊಯ್ತಾ ಇರುವಂಥದ್ದು ಹೊಟ್ಟು ಹರಿವೆ ಅಥವಾ ಕೆಂಪು ಹರಿವೆ ಅಂತ ಹೇಳ್ಬೋದು. ಇದು ಕಬ್ಬಿಣದ ಅಂಶ ಹೇರಳವಾಗಿರುವಂಥ ಒಂದು ಸೊಪ್ಪು ತರಕಾರಿ. ಇದು ಒಂದು ರೀತಿಯಲ್ಲಿ ನಮಗೆ ಹಾದಿ ಕಸ ಅಂತ ಹೇಳಿಕ್ಕೆ ಅಂತದೆ. ಆದರೆ ನಾವು ಬೆಳೆಸಿ ಆಹಾರವಾಗಿ ಉಪಯೋಗ ಮಾಡುವ ಸೊಪ್ಪುಗಳಿಗಿಂತ ಎಷ್ಟೋ ಹೆಚ್ಚು ಪ್ರಮಾಣದ ಪೋಷಕಾಂಶಗಳು ಈ ಗಿಡಗಳಲ್ಲಿ ಇವೆ. ಹಾಗಾಗಿ ಇವತ್ತು ನಾವು ಈ ಸೊಪ್ಪನ್ನು ಕೂಡ ಈ ನಮ್ಮ ಅಡುಗೆಯಲ್ಲಿ ಉಪಯೋಗಿಸಿಕೊಳ್ಳುವ. ಇದು ಸಿಹಿಗೆಣಸಿನ ಬಳ್ಳಿ. ಸಾಮಾನ್ಯವಾಗಿ ದನಗಳ ಮೇವು, ಗಡ್ಡೆ ಮಾತ್ರ ಮನುಷ್ಯರು ಉಪಯೋಗಿಸ್ತಾರೆ. ಆದರೆ ಇದರ ಬಳ್ಳಿ ಸೊಪ್ಪುಗಳು ಕೂಡ ಆಹಾರದಲ್ಲಿ ಸೇವಿಸುವಂಥದ್ದೇ ಆಗಿದೆ. ಇದನ್ನು ನಾವಿವತ್ತು ನಮ್ಮ ಪಾಕದಲ್ಲಿ ಉಪಯೋಗಿಸಿಕೊಳ್ಳುವ. ಇದು ಅಲಸಂದೆ ಬಳ್ಳಿ. ನಾವು ಅಲಸಂದೆ ಉಪಯೋಗ ಮಾಡ್ತೇವೆ, ಆದರೆ ಸೊಪ್ಪಿನ ಉಪಯೋಗ ತುಂಬ ಕಡಿಮೆ ನಮ್ಮ ಅಡಿಗೆಗಳಲ್ಲಿ. ಆದರೆ ಅದು ಕೂಡ ಒಂದು ಅಡಿಗೆಯಲ್ಲಿ ಉಪಯೋಗಿಸಬೇಕಾದಂಥ ಒಂದು ಸಸ್ಯ, ಒಂದು ಸೊಪ್ಪೆ. ಸ್ವಲ್ಪ ಅಲಸಂದೆ ಸೊಪ್ಪನ್ನು ಕೂಡ ಉಪಯೋಗಿಸಿಕೊಳ್ಳುವ. ಕರಿಬೇವಿನ ಗಿಡ ಕೂಡ ಒಂದು ಕಾಡು ಸಸ್ಯವೇ, ಆದರೆ ಅದರ ಆರೋಗ್ಯದ ಅಥವಾ ಅದರಲ್ಲಿರುವ ಪೋಷಕಾಂಶಗಳದ್ದು, ಅದರಲ್ಲಿರುವ ರೋಗ ನಿರೋಧಕ ಶಕ್ತಿಗಳನ್ನು ಮನಗಂಡ ಮನುಷ್ಯ ಅದನ್ನು ನಮ್ಮ ಅಡುಗೆಗಳಲ್ಲಿ ಉಪಯೋಗಿಸಲಿಕ್ಕೆ ಶುರು ಮಾಡಿದ. ಹಾಗೆ ಆಹಾರದಲ್ಲಿರುವ ವಿಷವನ್ನು ತೆಗೆಯುವಂಥ ಸಾಮರ್ಥ್ಯ ಈ ಸೊಪ್ಪಿಗಿದೆ. ಹಾಗೆ ನಾವು ರಕ್ತಶುದ್ಧಿ ಇತ್ಯಾದಿಗಳಿಗೆ ಇದು ಉಪಯೋಗ ಆಗ್ತದೆ. ಹಾಗೆ ನಾವಿವತ್ತು ನಮ್ಮ ಅಡುಗೆಯ ಪರಿಮಳವನ್ನು ಹೆಚ್ಚಿಸಲಿಕ್ಕೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ಈ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸ್ತೇವೆ. ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇವು ಸೊಪ್ಪು ಅಂತ ಅಷ್ಟೇ ಹೇಳ್ತೇವೆ. ಆದರೆ ಇಡೀ ಕರ್ನಾಟಕಕ್ಕಾಗುವಾಗ ಬೇವು ಸೊಪ್ಪು ಅಂತ ಹೇಳಿದರೆ ಕಹಿ ಬೇವಿನ ಸೊಪ್ಪಾಗಿ ಬಿಡ್ತದೆ. ಆದರೆ ಇದು ಕಹಿ ಬೇವಲ್ಲ, ಕರಿಬೇವಿನ ಸೊಪ್ಪು ಅಂತ ಹೇಳ್ತಾರೆ. ಹಾಗೆ ಅದನ್ನು ಕೂಡ ನಮ್ಮ ಸಂಗ್ರಹಕ್ಕೆ ಸೇರಿಸಿಕೊಳ್ಳುವ. ನೋಡಿ, ಇದು ಸಣ್ಣ ಎಲೆಯವರಿಗೆ ಅಂತ, ಎಲಬರಿಗೆ ಅಂತ ಹೇಳ್ತಾರೆ ಹೀಗೆ ಆಡುಭಾಷೆಯಲ್ಲಿ. ಚಗತ್ತೆ ಪ್ರಭೇದದ ಸಸ್ಯ ಇದು. ಇದು ಕೃಷಿ ಮಾಡಿ ಬೆಳೆಸುವಂಥ ಗಿಡ ಅಲ್ಲ, ಸಹಜವಾಗಿ ಮಳೆಗಾಲ ಬರುವಾಗ ಹುಟ್ಟಿಕೊಳ್ತದೆ, ಬೇಸಿಗೆಯಲ್ಲಿ ಸತ್ತೋಗ್ತದೆ. ನೋಡಿ, ಈಗ ಇನ್ನು ಮೊಗ್ಗು ಬಿಡಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಅಡುಗೆಗೆ ಉಪಯೋಗಿಸಲಿಕ್ಕೆ ಸರಿಯಾದ ಸಮಯ. ಹಾಗೆ ಇದರ ಆರೋಗ್ಯಕರ ಅಂಶಗಳನ್ನು ಕೂಡ ಹಲವಾರು ಕಡೆ ಹೇಳಿದ್ದಾರೆ. ನಾವು ಇದನ್ನು ಕೂಡ ಇವತ್ತು ಪಾಕದಲ್ಲಿ ಉಪಯೋಗಿಸಿಕೊಳ್ಳುವ. ಚರ್ಮರೋಗ ಇತ್ಯಾದಿ ಸಂಬಂಧಿ ಕಾಯಿಲೆಗಳಿಗೆ, ಚರ್ಮ ರೋಗಗಳಿಗೆಲ್ಲ ಇದು ಅತ್ಯಂತ ಒಳ್ಳೆ ಒಂದು ಔಷಧ ಅಂತ ಹೇಳ್ಬೋದು. ಈ ಸೊಪ್ಪುಗಳನ್ನೆಲ್ಲ ಎಣ್ಣೆಯಲ್ಲಿ ಹುರಿದಾಗುವಾಗ ಅದರ ಹತ್ತು ಎಲ್ಲ ಹೋಗ್ತದೆ ಅಂತೇಳಿ ಹೇಳ್ತಾರೆ, ಅದಕ್ಕೆಂತ ಮಾಡಿದ್ರು? ಅದಕ್ಕೆ ಎಣ್ಣೆಯಲ್ಲಿ ಅಥವಾ ಅಡುಗೆಯಲ್ಲಿ ಉಪಯೋಗಿಸದೆ ಹಾಗೆ ಹಸಿ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಕಾರಣಕ್ಕೆ ನಾವು ಆಹಾರದಲ್ಲಿ ಉಪಯೋಗಿಸುವಂಥದ್ದು. ಹಾಗೆ ನಮ್ಮ ಗಾಳಿಯೇ ವಿಷ ಆಗಿದೆ, ಗಾಳಿ ಉಸಿರಾಡದಿರಲಿಕ್ಕೆ ಆಗ್ತದ? ನಮ್ಮ ಬಾಯಿ ರುಚಿ ಕೂಡ ಅಗತ್ಯ ಅಲ್ವ? ಹಾಗಾಗಿ
ನಾವು ನಮಗೆ ಇದಕ್ಕೆಲ್ಲ ನಮಗೆ ಬೇಕಾದ ರುಚಿಯನ್ನು ಸೇರಿಸಿಕೊಂಡು ನಮ್ಮ ಅಡುಗೆಯಲ್ಲಿ ಉಪಯೋಗಿಸಿಕೊಳ್ಳೋದು ಅಷ್ಟೇ. ನೋಡಿ, ಇವತ್ತಿನ ಪಾಕದಲ್ಲಿ ಉಪಯೋಗಿಸುವಂಥ ಇನ್ನೊಂದು ಸೊಪ್ಪು ಸೊರಳೆ ಸೊಪ್ಪು ಅಂತೇಳಿ. ಇದು ನಮ್ಮ ಈ ಪ್ರದೇಶಕ್ಕೆ ಹೊಸತು. ಇದನ್ನು ಯಾರೂ ನೆಟ್ಟು ಬೆಳೆಸೋದಿಲ್ಲ. ಇದು ಸಹಜವಾಗಿ ಬೆಳೆಯುವಂಥ ಒಂದು ಸಸ್ಯ. ಉತ್ತರ ಕನ್ನಡದಲ್ಲಿ ಇದರ ಉಪಯೋಗ ಜಾಸ್ತಿ. ಮಲೆನಾಡಿನ ಪ್ರದೇಶದಲ್ಲಿ ಸಹಜವಾಗಿ ಬೆಳೀತದೆ ಮಳೆ ಬೀಳುವಲ್ಲಿ. ಹಾಗೆ ಇದು ಸಾಂಬಾರ್ನಲ್ಲಿ, ಇದೆ ಎಣ್ಣೆ ತಿಂಡಿ, ಮತ್ತು ತಂಬುಳಿ ಹುರಿದು ತಂಬುಳಿ ಮಾಡೋದು ಇದೆಲ್ಲ ಮಾಡ್ತಾರೆ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದೇ. ನಾವು ಈ ಬೇಕಾದರೆ ನೆಟ್ಟು ಬೆಳೆಸಿ ಮಾಡ್ಬೋದಲ್ಲ. ಚಟ್ಟಿಗಳಲ್ಲಿ ಕೂಡ ನೆಟ್ಟು ಬೆಳೆಸುವಂಥ ಒಂದು ಸಸ್ಯವೇ ಇದು ಕೂಡ. ಇನ್ನೊಂದು ನುಗ್ಗೆ ಸೊಪ್ಪು. ಇದರ ಬಗ್ಗೆ ಯಾರಿಗೂ ಏನು ಹೇಳಬೇಕಾದ ಅಗತ್ಯ ಇಲ್ಲ. ಜನಪ್ರಿಯ ಒಂದು ಸೊಪ್ಪು ತರಕಾರಿ ಇದು. ನಾವು ಇದನ್ನು ಕೂಡ ಇವತ್ತಿನ ನಮ್ಮ ಸೊಪ್ಪಿನ ವಡೆಗೆ ಸೇರಿಸಿಕೊಳ್ಳುವ. ಇದನ್ನು ಸುಣ್ಣದ ಅಂಶ ಎಲ್ಲ ಇದೆ. ಇದನ್ನು ಸೇರಿಸಿಕೊಳ್ಳದಿದ್ದರೆ ಈ ಸೊಪ್ಪಿಗೆ ಬೇಸರ ಆದೀತು. ಹಾಗೆ ಇದನ್ನು ಕೂಡ ಸೇರಿಸಿಕೊಳ್ಳುವ. ಇದು ನಾವು ನೋಡ್ತಿರುವಂಥದ್ದು ಗಿಡ, ಅಗಸೆ ಗಿಡ. ಇದು ಕೂಡ ಒಂದು ಉತ್ತಮ ಸೊಪ್ಪು ತರಕಾರಿ. ಆದರೆ ಅಷ್ಟಾಗಿ ಜನಪ್ರಿಯತೆ ಹೊಂದಿಲ್ಲ. ಇದನ್ನು ಇವತ್ತಿನ ಅಡುಗೆಯಲ್ಲಿ ಉಪಯೋಗಿಸಿಕೊಳ್ಳುವ. ಇದು ಹುಣಸೆ ಸೊಪ್ಪು. ಇದರ ಸ್ವಲ್ಪ ಸೊಪ್ಪನ್ನು ಹುಳಿ ರುಚಿಗೋಸ್ಕರ ನಮ್ಮ ಇಂದಿನ ಪಾಕದಲ್ಲಿ ಸೇರಿಸಿಕೊಳ್ಳುವ. ಇದು ಆರೋಗ್ಯ ದೃಷ್ಟಿಯಿಂದಲೂ ಏನು ಕಡಿಮೆ ಅಲ್ಲ. ರಕ್ತ ಸಂಚಾರ ಸುಗಮ ಆಗಲಿಕ್ಕೆ ಕೂಡ ಇದನ್ನು ಉಪಯೋಗಿಸ್ತಾರೆ. ಇದರದ್ದೇ ಎಣ್ಣೆ ಮಾಡಿ ಶರೀರಕ್ಕೆ ಲೇಪನ ಮಾಡ್ತಾರೆ ನೋವಿಗೆ. ಹಾಗೆ ಇದರಲ್ಲಿ ಕೂಡ ಉತ್ತಮ ಪೋಷಕಾಂಶಗಳ ಜೊತೆಗೆ ಔಷಧೀಯ ಗುಣಗಳು ಕೂಡ ಉಂಟು. ಈ ಸೊಪ್ಪುಗಳ ಔಷಧೀಯ ಗುಣ ಇರುವಂತಹ ವಿಶೇಷಗಳ ಬಗ್ಗೆ ಎಲ್ಲ ಇರುವಂತಹ ಒಂದು ಪುಸ್ತಕ ಇದು, ಔಷಧೀಯ ಸಸ್ಯ ಸಂಪತ್ತು. ವೆಂಕಟರಾಮ ದೈತೋಟ ಇವರು ಬರೆದಂತಹ ಪುಸ್ತಕ. ಇಲ್ಲಿ 11 ಬಗೆಯ ಸೊಪ್ಪುಗಳುಂಟು. ನುಗ್ಗೆ ಸೊಪ್ಪು, ಬರ್ಮಾ ಕೊತ್ತಂಬರಿ ಸೊಪ್ಪು, ಅಗಸೆ ಸೊಪ್ಪು, ಇದು ಸೊರಳೆ ಸೊಪ್ಪು, ಅದೇ ರೀತಿಯಲ್ಲಿ ಕೆಂಪು ಹರಿವೆ ಅಥವಾ ಹೊಟ್ಟು ಹರಿವೆ ಅಂತ ಹೇಳುವಂಥದ್ದು, ಅದೇ ರೀತಿಯಲ್ಲಿ ಇದು ಎಲವರಿಗ ಸೊಪ್ಪು, ನಮಗೆ ಗೊತ್ತಿರುವ ರೀತಿಯಲ್ಲಿಯೇ ಕರಿಬೇವಿನ ಸೊಪ್ಪು, ಹಾಗೆ ಗೆಣಸಿನ ಸೊಪ್ಪು ನೋಡಿದು, ಹಾಗೆ ವಿಟಮಿನ್ ಸೊಪ್ಪು ಅಥವಾ ಚಕ್ರಮುನಿ ಇಲ್ಲಿ ಕಾಣ್ತಾ ಇರುವಂಥದ್ದು. ಇದು ನಾವು ಅಲಸಂದೆ ಸೊಪ್ಪು, ಕಂದರಿ ಮೆಣಸು. ಹಾಗೆ ಇದು ಶುಂಠಿ, ಊರ ಶುಂಠಿ ಅಂತ ಹೇಳುವಂಥದ್ದು. ಇದು ಚಿಕ್ಕದು, ಗಾತ್ರದಲ್ಲಿ ಚಿಕ್ಕದು. ಮತ್ತೊಂದು ಸೊಪ್ಪು ಅಂತ ಹೇಳಿದರೆ ಇದು ಹುಣಸೆ ಹುಳಿ ಸೊಪ್ಪು. ಎಣ್ಣೆಗೈಯಲ್ಲಿ ಇರುವಂತಹ ಸೊಪ್ಪುಗಳನ್ನೆಲ್ಲ ಕೊಚ್ಚಲಿಕ್ಕಾಗುವಂಥದ್ದನ್ನೆಲ್ಲ ಕೊಚ್ಚಿಕೊಳ್ಳುವಂಥದ್ದು. ಮತ್ತು ಇದನ್ನೆಲ್ಲ ಜಸ್ಟ್ ಹೀಗೆ ಮಾಡಿಕೊಂಡ್ರೆ ಸಾಕಾಗ್ತದೆ. ಚಿಕ್ಕ ಸೊಪ್ಪುಗಳೆಲ್ಲ ಬೇಕು ಅಂತ ಹೇಳಿದ್ರೆ ಒಂದು ಗಡಿ ಹಾಕಿ ಕೊಡೋದು, ಇದು ಅಗತ್ಯ ಇಲ್ಲ, ಹೀಗೆ ಸಾಕು. ಈ ಸೊಪ್ಪುಗಳ ಕೋಲು ದಂಟು ಮತ್ತು ಅದರ ಈ ಎಂತ ಹೇಳೋದು ದಡಿ ಅಂತ ಹೇಳ್ತೇವಲ್ಲ, ಅದೆಲ್ಲ ಹಾಕೋದು ಬೇಡ. ಗಜ ಗಜ ಅಂತೇಳಿ ಸಿಕ್ಕುವುದು ಬೇಡ ಅಂತ ಹೇಳುವ ಉದ್ದೇಶದಿಂದ ಮಾತ್ರ. ಮತ್ತು ಹಾಗೆ ಸಾಕುದು ಅಂತೇಳಿ ಅದೇ ಚಿಕ್ಕಕ್ಕೆ ಕೊಚ್ಚಿ ಹಾಕಿದರೆ ಸಾಕು, ಅಗತ್ಯ ಇಲ್ಲ. ಸೊಪ್ಪುಗಳೇ ಸುಮಾರು ಉಂಟಲ್ಲ, ಈಗ ಅದರ ಕುಡಿಯನ್ನೆಲ್ಲ ಹಾಕಿಕೊಳ್ಬೋದು, ಎಳತ್ತು ಚಿಗುರಲ್ಲ. ಮತ್ತು ಇದಕ್ಕೆ ಪ್ರತ್ಯೇಕವಾಗಿ ಪ್ರಮಾಣ ಅಂತೇಳಿ ಹಾಗೆ ಅಂತ ಇಲ್ಲ. ಸೊಪ್ಪುಗಳು ಇದ್ದಷ್ಟು ನಾನು ಹಾಕಿಕೊಳ್ಳುವಂಥದ್ದು, ಮತ್ತು ಇನ್ನೊಂದು ಸೊಪ್ಪು ಹೆಚ್ಚಾಯಿತು, ಒಂದು ಸೊಪ್ಪು ಕಮ್ಮಿ ಆಯಿತು ಅಂತೇಳಿ ಹಾಗೆ ಅಂತ ಇಲ್ಲ. ಇದ್ದ ಸೊಪ್ಪುಗಳನ್ನು ಕೊಚ್ಚಿ ಹಾಕಿಕೊಂಡು ಮಾಡಿಕೊಳ್ಬೋದು. ಶುಂಠಿ ಅನ್ನೊಂದು ಸರಿಯಾಗಿ ಗುದ್ದಿದೆ, ತೆಂಗಿನಕಾಯಲ್ಲಿ ಆದರೆ ಅದು ಮತ್ತೆ ಸೊಳ್ಳೆ ಒಳ್ಳೆ ಪರಿಮಳ ಎಲ್ಲ ಬಿಟ್ಟು ರಸ ಎಲ್ಲ ಬಿಟ್ಟು ಬರ್ತದಲ್ಲ, ಆಗ ಒಳ್ಳೆಯದಾಗ್ತದೆ ಅಂತೇಳಿ. ಸೊಪ್ಪೆಲ್ಲ ಕೊಚ್ಚಿಯಾಗಿದೆ, ಇನ್ನೀಗ ಇದಕ್ಕೆ ಬೇಕಾದಂತಹ ಪಾಕವನ್ನು ಮಾಡುವ. ಸೊಪ್ಪುಗಳನ್ನೆಲ್ಲ ಒಂದು ಪಾತ್ರಕ್ಕೆ ಹಾಕಿಕೊಂಡುಂಟಲ್ಲ, ಇದನ್ನೇ ತಿಕ್ಕಿ ತಿಕ್ಕಿ ಬೆರೆಸಿಕೊಂಡ್ರೆ ಅದರಲ್ಲಿ ಬಿಡುವಷ್ಟು ನೀರನ್ನು ಹಾಗೆ ಬಿಡಿಸಬೇಕು. ಇದಕ್ಕೀಗ ರುಚಿಗೆ ಬೇಕಾದಾಗೆ ಉಪ್ಪು, ಮೆಣಸಿನುಡಿ, ಅರಸಿನುಡಿ, ಹಾಗೆ ಸ್ವಲ್ಪ ಜೀರಿಗೆ ಪರಿಮಳಕ್ಕೆ ಬೇಕಾಗಿ ಎಲ್ಲವನ್ನು ಸೇರಿಸಿಕೊಂಡು ಸರಿಯಾಗಿ ಬೆರೆಸಿಕೊಳ್ಬೇಕು. ಇಲ್ಲಿ ಎಲ್ಲ ಸೊಪ್ಪುಗಳು ನೀರು ಬಿಡಲಿಕ್ಕಿಲ್ಲ, ಕೆಲವೆಲ್ಲ ಸೊಪ್ಪುಗಳು ನೀರು ಬಿಡ್ತದೆ. ಸ್ವಲ್ಪ ಹುಡಿ ಇಂಗನ್ನು ಕೂಡ ಸೇರಿಸಿಕೊಳ್ತೇನೆ, ಪರಿಮಳಕ್ಕಾಗ್ತದೆ. ಸ್ವಲ್ಪ ನೀರು ಕೊಡುವ. ಈ ಬೆರೆಸಿದಂತಹ ಸೊಪ್ಪಿಗೆ ಅಕ್ಕಿ ಹುಡಿಯನ್ನು ಸೇರಿಸಿಕೊಳ್ತೇನೆ. ನೋಡಿಕೊಂಡು ಬೆರೆಸಿಕೊಂಡು ಸೇರಿಸಿಕೊಂಡ್ರೆ ಆಯಿತು. ಬೇಕಾದಾಗಿ ಅಂಟು ಬರಲಿಕ್ಕೆ ತಕ್ಕ ಕಡಲೆ ಹುಡಿಯನ್ನು ಕೂಡ ಸೇರಿಸಿಕೊಳ್ತೇನೆ, ಜಾಸ್ತಿ ಬೇಡ, ಸ್ವಲ್ಪ ಸಾಕಾಗ್ತದೆ. ಒಳ್ಳೆ ಕರುಕುರು ಬರಲಿಕ್ಕೆ ಬೇಕಾಗಿ ಅಕ್ಕಿ ಹುಡಿ
ಹಾಗೆ ಅಂಟು ಬರಲಿಕ್ಕೆ ಬೇಕಾಗಿ ಕಡಲೆ ಹಿಂಡಿ ಈ ರೀತಿಯಾಗಿ ಉಂಡೆಗೆ ಬರುವ ಹಾಗೆ ಬೆರೆಸಿಕೊಂಡ್ರೆ ಆಯಿತು ಗಟ್ಟಿಯಾಗಿ. ಇನ್ನು ಒಲೆಯಲ್ಲಿ ಎಣ್ಣೆ ಬಿಸಿಯಾಗಲಿಕ್ಕೆ ಇಡುವ ಪರಿಶುದ್ಧವಾದ ತೆಂಗಿನ ಎಣ್ಣೆ. ಎಣ್ಣೆ ಚೆನ್ನಾಗಿ ಬಿಸಿಯಾದಮೇಲೆ ವಡೆ ಮಾಡಿ ಬಿಟ್ಟುಕೊಳ್ಳುವ. ಈ ರೀತಿಯಾಗಿ ಫಸ್ಟಾಗಿ ಬೇಕಾದರೆ ಸ್ವಲ್ಪ ಕೈಗೆ ಹೀಗೆ ನೀರು ಮುಟ್ಟಿಕೊಂಡ್ರೆ ಕರೆಕ್ಟಾಗಿ ಒತ್ತಿಕೊಳ್ಳಲಿಕ್ಕೆ ಬರ್ತದೆ. ಈಗ ನೋಡಿ ಶುಂಠಿ ಗಾಂಧಾರಿ ಕೊತ್ತಂಬರಿ ಸೊಪ್ಪು ಇದರದ್ದೆಲ್ಲ ಪರಿಮಳ ಉಂಟಲ್ಲ ಎಣ್ಣೆಯಲ್ಲಿ ಹುರಿಯುವಾಗ ಒಳ್ಳೆ ಬರ್ತದೆ. ಇಷ್ಟೆಲ್ಲ ಸೊಪ್ಪುಗಳು ಹಾಕಿದ್ರು ಕೂಡ ನೋಡಿ ಯಾವುದೇ ರೀತಿಯ ಬಣ್ಣ ಎಣ್ಣೆಯಲ್ಲಿ ಬಿಟ್ಟು ಬರಲಿಲ್ಲ. ಈ ರೀತಿಯಾಗಿ ಆಗಬೇಕು, ಒಳಗೆಲ್ಲ ಹದವಾಗಿ ಬೆಂದಿರ್ತದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ಇದು ಕರೆಂಚಿ ಎಲ್ಲ ಹೋದದಲ್ಲ ಒಳಗೆ ಕ್ರಿಸ್ಪಿಯಾಗಿ ಒಳಗಿನಿಂದ ಕೂಡ ಹದವಾಗಿ ಬೆಂದು ಬಂದಿದೆ. ತಿಂದು ನೋಡುವ. ಇದು ಇದರಲ್ಲಿ ಹೊರಗಿನ ಬದಿಯಲ್ಲಿ ಇರುವಂಥದ್ದು ಕನ್ನರನ ಅಂಶ, ಈಗಿರುವಂಥ ಅಂಶಗಳೆಲ್ಲ ನಮಗೆ ದೇಹಕ್ಕೆ ಹೋಗಬೇಕು. ಹಸಿಯಾಗಿ ತಿನ್ನಲಿಕ್ಕಾಗದ ಕಾರಣ ಹೀಗೆಲ್ಲ ಮಾಡುವಂಥದ್ದು ಇದೆಲ್ಲ ಅಂತೇಳಿ. ಆದರೆ ಪತ್ರೊಡೆ ಆಗಿರೋದೆಲ್ಲ ಮಾಡೋದಾದರೆ ಅದನ್ನು ಕೂಡ ಮಾಡ್ಬೋದು. ಇದೊಂದು ವೆರೈಟಿ, ಎಲ್ಲ ಸೊಪ್ಪುಗಳು ಸೇರಿಸಿ ಆಗುವಾಗ ಒಂದು ನಮಗೆ ದೇಹಕ್ಕೆ ಬೇಕಾದಂಥ ಅಂಶಗಳೆಲ್ಲ ಸಿಗ್ತದೆ ಅಂತ ಹೇಳುವಂಥ ಉದ್ದೇಶ ಇದು. ತಿಂದು ನೋಡು ಹೇಗಾಗಿದೆ ಅಂತೇಳಿ. ಹ್ಞೂ ತಗೊಳ್ಳಿ. ಹ್ಞೂ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ಸೊಪ್ಪುಗಳ ಚೊಗರಿನ ಅಂಶ ಅಲ್ಲ ಎಲ್ಲ ಸೇರಿ ಬಂದಿದೆ. ಸ್ವಲ್ಪ ಕಹಿ, ಸ್ವಲ್ಪ ಖಾರ, ಹುಳಿ ಅಂಶ ಸಿಗ್ತದೆ, ಸ್ವಲ್ಪ ಹುಳಿ ಎಲ್ಲ ಉಂಟಿದ್ದರಲ್ಲಿ. ಇನ್ನೂ ಕೂಡ ವಡೆಯನ್ನು ಸ್ವಲ್ಪ ಖಾರ ಮಾಡಿಕೊಂಡು ಉಂಟಲ್ಲ, ಊಟಕ್ಕೆಲ್ಲ ಸೇರಿಸಿ ತಿನ್ಲಿಕ್ಕೆ ಒಳ್ಳೆಯದು. ಇದೀಗ ಸಣ್ಣ ವಡೆ ಹೀಗೆ ಕೂಡ ತಿನ್ಲಿಕ್ಕೆ ಆಗ್ತದೆ, ಒಳ್ಳೆ ರುಚಿ ಆಗ್ತದೆ. ಸ್ವಲ್ಪ ಗಾಂಧಾರಿ ಮೆಣಸೆಲ್ಲ ಇನ್ನೂ ಸರಿ ಬಿದ್ದರೆ ಉಂಟಲ್ಲ, ಒಳ್ಳೆ ಊಟಕ್ಕೆ ಫಸ್ಟ್ ಕ್ಲಾಸ್ ವಡೆ. ಇದನ್ನೆಲ್ಲ ಅಪರೂಪಕ್ಕಾದರೂ ಒಮ್ಮೆ ಮಾಡಿ ಸೊಪ್ಪುಗಳ ಪರಿಚಯ ಇರುವಂಥದ್ದನ್ನೆಲ್ಲ ಹಿಡಿದುಕೊಂಡು ಮಾಡಿದ ಒಳ್ಳೆಯದು. ಆ ಒಂದು ಔಷಧಿಯ ಸಸ್ಯ ನಾನು ಬುಕ್ ತೋರಿಸಿದಲ್ಲ ಅದು ಒಳ್ಳೆಯದುಂಟು. ಎಲ್ಲ ಸಸ್ಯಗಳ ಅಲ್ಲ ಇದು ವಿಷಯಗಳ ಬಗ್ಗೆ ಉಂಟು, ಮಾಹಿತಿ ಎಲ್ಲ ಉಂಟು. ಅದರ ಆರೋಗ್ಯಕರ ಅಂಶಗಳನ್ನು ಕೂಡ ಅದರಲ್ಲಿ ಹೇಳಿದ್ದಾರೆ. ಒಳ್ಳೆಯ ಒಂದು ಪುಸ್ತಕ ಇದು ಕೂಡ. ಒಳ್ಳೆ ಒಡೆ ಒಳ್ಳೆಯದಾಗಿದೆ. ಹಾಗಾದರೆ ಈ ಹೊತ್ತಿನೇ ವೆರೈಟಿ ಆಗಿರುವಂಥ ವಿಡಿಯೋ ನಿಮಗೆ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಮಾಹಿತಿ ಕೂಡ ಸಿಕ್ಕಿರ್ಬೋದು ತುಂಬ ಅಲ್ಲ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.